ನಾವು ಇದ್ದಿದ್ರೆ ಇಷ್ಟೊತ್ತಿಗೆ ಅವರು ಕೆಲವಾರು ಕೇಳ್ಕೊಂಡು ತಗ್ಗಿ ಬಗ್ಗೆ ನಡೀಬೇಕಾಗಿತ್ತು. ಪ್ರಜಾಸತ್ತೆಯ ಬಗ್ಗೆ ಗೌರವ ಇರೋ ಸರ್ಕಾರ ಆಗಿದ್ದರೆ ಅವೆಲ್ಲ ಮಾಡೋದು. ಇವರಿಗೆ ಮಾನವೀಯತೆ ಗೊತ್ತಿಲ್ಲ, ಮನುಷ್ಯತ್ವ ಗೊತ್ತಿಲ್ಲ, ಸೋದರತ್ವ ಗೊತ್ತಿಲ್ಲ, ಸಮಾನತೆ ಗೊತ್ತಿಲ್ಲ. ಈ ಯಾವ ಮೌಲಿಕವಾದಂಥ ಅಂಶಗಳನ್ನು ನಾವೇನು ಕಳೆದ 50-60 ವರ್ಷಗಳಿಂದ ನಮ್ಮ ಸಂವಿಧಾನದ ಬಲದಿಂದ ನಾವು ಆಚರಿಸ್ತಾ ಇದ್ದೀವಿ, ಯಾವುದ್ರ ಬಗ್ಗೆ ಅವರಿಗೆ ನಂಬಿಕೆ ಕೂಡ ಇಲ್ಲ, ವಿಶ್ವಾಸವೂ ಇಲ್ಲ. ನಾವು ಏನು ಹೇಳಿದ್ರೂ ಕೂಡ ಅದಕ್ಕೆ ಇನ್ನೊಂದೇನೋ ಹುಡುಕ್ತಾ ಇರ್ತಾರೆ ಅವರು. ಪ್ರತಿ ದಿವಸ ಪತ್ರಿಕೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಈಗ ನಮ್ಮ ಗುರುಗಳು ಬರಗೂರವರ ಸಮಿತಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟಿದೆ ಅಂತ ಒಂದು ಸುಳ್ಳನ್ನು ಹೊರಿಸಿದ್ದಾರೆ. ಮುಳಪಡಿತಾಯ ಕಮಿಟಿ ಬರಗೂರು ಕಮಿಟಿಗಿಂತ ಜಾಸ್ತಿ ಖರ್ಚು ಮಾಡಿದೆ, ಅದನ್ನು ನಾವು ಇವರು ಗಮನಿಸಲ್ಲ. ಮತ್ತು ಈ ಪುರೋಹಿತ ಚಕ್ರತೀರ್ಥನ ಸಮಿತಿ ಒಳಗಡೆ 5,000 ಖರ್ಚು. ಯಾರಾದರೂ ನಂಬಕ್ಕೆ ಸಾಧ್ಯ ಇದೆಯಾ? ಯಾರು ಸಣ್ಣ ಮಕ್ಕಳಿಗೆ ಹೇಳಿದ್ರು ಅದು ಏನು 5,000 ರೂಪಾಯಿ ಏನಾದ್ರು ಆಗಿದ್ಮೇಲೆ ಅವ್ರಿಗೆ ಇನ್ಯಾವುದೋ ದುಡ್ಡು ಬಂದಿರಬೇಕು. ಸರ್ಕಾರ ದುಡ್ಡನ್ನು ಮಾಡಿರಲ್ಲ ಅವರು. ಇನ್ಯಾವುದೋ 40% ಇದೆಯಲ್ಲ ದುಡ್ಡು, ಅದಿಲ್ವಾಯ್ತು ಆ ದುಡ್ಡು 40%. ಆ ಹಣದೊಳಗಡೆ ಇವರಿಗೆ ಏನು ಬೇಕೋ ಎಲ್ಲ ಅನುಕೂಲಗಳನ್ನ ಮಾಡಿಕೊಟ್ಟಿರಬೇಕು ಅಂತ ಕಾಣುತ್ತೆ. ಸೊ ಈ ಥರ ಒಂದು ನಾವು ಏನೋ ಒಂದು ಹೇಳಿದ್ರೆ ಅದಕ್ಕೆ ಮತ್ತೊಂದನ್ನು ಹೇಳಿ ಸಾರ್ವಜನಿಕರ ಗಮನವನ್ನು ಬೇರೆ ಕಡೆ ಸೆಳೆಯುವಂಥ ದೊಡ್ಡ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಇವರು ಇವತ್ತು ಮಾಡಿರೋದಲ್ಲ, ನಮಗೆಲ್ಲರಿಗೂ ಗೊತ್ತು. ಎಷ್ಟೋ ಸಾವಿರ ವರ್ಷಗಳಿಂದ ಈ ಥರ ಸುಳ್ಳುಗಳು ಹೇಳ್ಕೊಂಡೆ ಇವರು ಜೀವನ ಮಾಡ್ಕೊಂಡು ಬಂದಿರುವಂಥವ್ರು. ಇದ್ರ ವಿರುದ್ಧ ಸರಿಯಾಗಿ ನಾವು ಗಟ್ಟಿಯಾಗಿ ನಿಲ್ಲಬೇಕಾಗಿದೆ. 97% ಪ್ರಜಾಪ್ರಭುತ್ವವಾದಿ ಜನ ನಾವೇನಿದ್ದೀವಿ, ನಾವೆಲ್ಲರೂ ಗಟ್ಟಿಯಾಗಿ ನಿಲ್ಲಬೇಕಾಗುತ್ತೆ. ನಮ್ಮ ಜನವನ್ನು ಎಚ್ಚರಗೊಳಿಸಬೇಕಾಗಿದೆ. ನಾವು ಅವತ್ತು ಮಾಡಿದ ಹೋರಾಟ ಬಹಳ ಬೃಹತ್ತಾದ್ದು, ಎಲ್ಲರೂ ಅದಕ್ಕೆ ಸ್ಪಂದಿಸಿದರು. ಎಲ್ಲ ಇವರು ರಾಜಕಾರಣಿಗಳು ಬಂದರು, ಬೇರೆ ಬೇರೆ ರಾಜಕೀಯ ಪಕ್ಷದ ಮುಖಂಡರು ಬಂದರು, ಮಾಜಿ ಪ್ರಧಾನಮಂತ್ರಿಗಳು ಬಂದರು, DK ಶಿವಕುಮಾರ್ ಬಂದರು, BSP ಅವರು ಬಂದರು, AAP ಅವರು ಬಂದರು, ಜನತಾ ಪಕ್ಷದ ನಾಡಗೌಡರು ಅವತ್ತು ಬಂದಲ್ಲಿ ಕೂತಿದ್ರು, ಆಮೇಲೆ ಕಮ್ಯುನಿಸ್ಟ್ ಪಕ್ಷದವರು ಬಂದಿದ್ದರು, ರೈತ ಸಂಘದವರು, ಕನ್ನಡ ಸಂಘ ಸಂಸ್ಥೆಯವರು, ಕನ್ನಡ ಪರ ಹೋರಾಟಗಾರರು, ಎಲ್ಲ ಸಾಹಿತಿಗಳು, ನಮ್ಮ ಲೇಖಕರು ಎಲ್ಲರೂ ಕೂಡ ಅವತ್ತು ಅಲ್ಲಿ ಮರದ ಕೆಳಗಡೆ ಕೂತಿದ್ರು. ತುಂಬ ನಮ್ಮ ರಾಜೇಂದ್ರ ಚೆನ್ನಿಯವರು ಇರ್ಬೋದು, ರಾಮತ್ ತರೀಕೆರೆ ಇರ್ಬೋದು, ಎಷ್ಟು ಜನ ನಾವು ಅವತ್ತು ನೋಡಬಹುದಾಗಿತ್ತು. ಎಲ್ಲರೂ ಒಂದು ಒಕ್ಕರಲ ಹೋರಾಟ, ಅದಕ್ಕೆ ಎಲ್ಲರೂ ತಮ್ಮ ಧ್ವನಿಯನ್ನು ಕೂಡಿಸಿದ್ರು. ಈ ಹೋರಾಟ ಸದಾಕಾಲ ಜೀವಂತವಾಗಿಡಬೇಕಾಗತ್ತೆ. ಮತ್ತು ನಾವು ಯಾತಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಕೂಡ ಸಾರ್ವಜನಿಕರ ಗಮನಕ್ಕೆ ಆಗಾಗ ತರಬೇಕಾಗುತ್ತೆ. ಅದು ಬರೀ ಬೆಂಗಳೂರಿನಲ್ಲಾದರೆ ಸಾಲದು, ಇಡೀ ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಆಗಬೇಕಾಗುತ್ತೆ. ಆ ದಿಕ್ಕಿನಲ್ಲಿ ನಾವು ಸಂವಾದಗಳನ್ನು ಇವತ್ತು ಬೆಂಗಳೂರಿನಲ್ಲಿ ಪ್ರಾರಂಭ ಆಗಿದೆ, ಬೇರೆ ಬೇರೆ ಕಡೆ ಏರ್ಪಡಿಸ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.